ಮೊನ್ನೆ ದರ್ಶನ್ ಅವರು ಟಿ ವಿ ಚಾನಲ್ ಅವ್ರ ಮುಂದೆ ಮಾತಾಡ್ತಾ ಇದ್ರು ಈ ಸಿನಿಮಾ ತಮಿಳವ್ರ ಬಗ್ಗೆ ಎಲ್ಲ. ಯಾರನ್ನ ತಮಿಳವ್ರು ಬಂದರೆ ನಾವು ತಮಿಳಲ್ಲೇ ಮಾತಾಡಿಸ್ತೀರಿ, ತೆಲುಗುವ್ರು ಬಂದರೆ ತೆಲುಗಲ್ಲೇ ಮಾತಾಡಿಸ್ತೀರಿ, ಅವ್ರಿಗೆ ಭಾಷಾಭಿಮಾನ ಜಾಸ್ತಿ ಅಂತ ನೀವು ಮೊನ್ನೆ ಸ್ಪೀಚ್ ಹೇಳ್ತಾ ಇದ್ರಿ. ಆದರೆ ನಾನು ಹೇಳೋದೇನು ಗೊತ್ತಾ, ನೀವು ಬರೀ ಮಾತಲ್ಲಿ ಹೇಳೋದಲ್ಲ, ನೀವು ನಡ್ಕೊಬೇಕು. ನಿಮ್ಮ ಸಿನಿಮಾಗಳಲ್ಲಿ ಯಾಕೆ ಅನ್ಯ ಭಾಷಿಕರಿಗೆ ನೀವು ಇದು ಕೊಡ್ತೀರಾ, ಅವಕಾಶಗಳು ಕೊಡ್ತೀರಾ? ಅರ್ಥ ಆಯ್ತಾ? ನಿಮ್ಮ ದರ್ಶನ್ ನೋಡಿ ಸಿನಿಮಾ ರಂಗಕ್ಕೆ ಥಿಯೇಟರ್ಗೆ ಬರೋದು ಜನ, ತಮಿಳು ವಿಲ್ಲನ್ಗಳನ್ನ ತೆಲುಗು ವಿಲ್ಲನ್ಗಳು ನೋಡಿ ಅಲ್ಲ. ಯಾಕೆ ಕರ್ನಾಟಕದಲ್ಲಿ 6 ಕೋಟಿ ಜನಗಳಿದ್ದಾರೆ, ಅದರಲ್ಲಿ ಯಾವನೊಬ್ಬನ ವಿಲ್ಲನ್ ಗತಿ ಇಲ್ಲ ನಿಮಗೆ? ಮಾತಾಡೋದಲ್ಲ ಸ್ವಾಮಿ, ನೀವು ಹಂಗೆ ನಡ್ಕೊಬೇಕು. ಅರ್ಥ ಆಯ್ತಾ? ಕರ್ನಾಟಕದಲ್ಲಿ ಎಂತೆಂಥ ವಿಲ್ಲನ್ಸ್ಗಳಿದ್ದಾರೆ ಅಂಥವ್ರಿಗೆ ನೀವು ಅವಕಾಶ ಕೊಡಿ. ಹೇಳಿ ನಿಮ್ಮ ಡೈರೆಕ್ಟರ್ಗೆ, ನೋಡ್ರಿ ನನ್ನ ಕಾಲ್ ಶೀಟ್ ಬೇಕಂದ್ರೆ ನಮ್ಮ ಕನ್ನಡದವರೇ ವಿಲ್ಲನ್ ಆಗಲಿ ಅಂತ ಹೇಳಿ, ಯಾರೋ ಒಬ್ಬರು ಕನ್ನಡದವ್ರು ಬೆಳೀಲಿ. ಅದು ಬಿಟ್ಬಿಟ್ಟು ನೀವು ಅಷ್ಟೇ, ಪುನೀತ್ ರಾಜ್ಕುಮಾರ್ ಅಷ್ಟೇ, ಶಿವರಾಜ್ ಕುಮಾರ್ ಅಷ್ಟೇ, ಅನ್ಯ ಭಾಷಿಕರನ್ನ ಕರೆದು ಅವಕಾಶಗಳನ್ನು ಕೊಡ್ತೀರಾ? ಕನ್ನಡದಲ್ಲಿ ಎಷ್ಟು ಜನ ವಿಲ್ಲನ್ಗಳು ಇವತ್ತು ಕೆಲಸ ಇಲ್ದಿರ ಮನೆಯಲ್ಲಿ ಕೂತಿದ್ದಾರೆ ಗೊತ್ತಾ? ಎಷ್ಟೋ ಜನ ನೀವು ಬೆಳೆಸ್ತಾ ಇಲ್ಲ. ಫಸ್ಟು ನೀವು ಕರೆಕ್ಟ್ಗೆ ನಡ್ಕೊಳ್ಳಿ, ಆಮೇಲೆ ಅದ್ರ ಬಗ್ಗೆ ಮಾತಾಡಿರಂತೆ. ಓಕೆ, ನಾನು ಒಬ್ಬ ಆರ್ಟಿಸ್ಟೇ, ಕೋಬ್ರಾ ನಾಗರಾಜ್ ಅಂತ. ನಿಮ್ಮ ಸಿನಿಮಾದಲ್ಲಿ ಅನೇಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀನಿ, ಅರ್ಥ ಆಯ್ತಾ? ಬಟ್ ನಮಗೂ ಅಭಿಮಾನ ಇದೆ, ನಮ್ಮ ಕನ್ನಡದವ್ರು ಬೆಳಿಬೇಕು. ನಾನೇ ಬೆಳಿಬೇಕು ಅಂತಲ್ಲ, ನಾವು ಕನ್ನಡದಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಅಂಥವ್ರಿಗೆ ಹೊಸಬ್ರಿಗೆ ಅವಕಾಶ ಕೊಡಿ. ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು, ಸಿನಿಮಾ ರಂಗದಲ್ಲಿ ನನ್ನನ್ನು ನೋಡಿ ಥಿಯೇಟರ್ಗೆ ಬರ್ತಾ ಇದ್ದಾರೆ, ನಮ್ಮವ್ರನ್ನ ಹಾಕೊಳ್ಳಿ, ನಮ್ಮ ಕನ್ನಡದವ್ರಿಗೆ ಅವಕಾಶ ಕೊಡಿ ಅಂತ. ಆವತ್ತಿಂದ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಗಳಲ್ಲಿ ಶಿವರಾಮ್ ಆಗಲಿ, ತೂಗ್ದೀಪ್ ಶ್ರೀನಿವಾಸ್ ಆಗಲಿ, ಅಶ್ವತ್ಥಾರ್ ಆಗಲಿ, ಇಂಥವ್ರಿಗೆ ಪರ್ಮನೆಂಟ್ಗೆ ಅವಕಾಶ ಕೊಡೋರು. ಆ ಥರ ನೀವು ಮಾಡಿ, ಪುನೀತ್ ರಾಜ್ಕುಮಾರ್ ಆಗಲಿ, ಶಿವರಾಜ್ ಕುಮಾರ್ ಆಗಲಿ, ದರ್ಶನ್ ಅವರಾಗಲಿ. ದರ್ಶನ್ಗೆ ಅಭಿಮಾನ ಜಾಸ್ತಿ ಇದೆ ಕನ್ನಡದ ಬಗ್ಗೆ, ಅದರ ಬಗ್ಗೆ ಸಂತೋಷ ಇದೆ. ನಾನು ಹೇಳ್ದಂಗೆ ನಿಮ್ಮ ಸಿನಿಮಾ ರಂಗದಲ್ಲಿ ಅನ್ಯ ಭಾಷಿಕರನ್ನು ಬಿಟ್ಟು ಕನ್ನಡದವ್ರಿಗೆ ಅವಕಾಶಗಳನ್ನು ಕೊಟ್ಟು ಬೆಳೆಸಿ ಅನ್ನೋದು ಹೇಳ್ತೀನಿ. ಥ್ಯಾಂಕ್ ಯು. ನನ್ನ ಮಾತಲ್ಲಿ ಏನಾನ ತಪ್ಪಿದ್ರೆ, ದಯವಿಟ್ಟು ನಿಮ್ಮ ಮನಸ್ಸಿಗೆ ನಾನು ನೋವಾಗಿದ್ರೆ ಕ್ಷಮಿಸಿ.